ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ. ಆದ್ರೆ ದರ್ಶನ್ಗಷ್ಟೇ ಅಲ್ಲ, ಇಡೀ ಡಿ ಗ್ಯಾಂಗು ಟಫ್ ರೂಲ್ಸ್ ಅನ್ವಯ ಆಗುತ್ತೆ. ದರ್ಶನ್ ರೀತಿಯೇ ದರ್ಶನ್ ಸಹಚರರು ಜೈಲಲ್ಲಿ ಕೆಮ್ಮಂಗಿಲ್ಲ. ಹಿಂಡಲ್ಗಾ ಜೈಲಲ್ಲಿರುವಂತಹ ಡಿ ಗ್ಯಾಂಗ್ ದೌಲತ್ತಿಗೆ ಬ್ರೇಕ್. ಹಿಂಡಲ್ಗಾ ಜೈಲಲ್ಲಿ ಪ್ರದೋಷ್, ಧಾರವಾಡದಲ್ಲಿ ಧನ್ರಾಜ್, ವಿಜಯಪುರದಲ್ಲಿ ವಿನಯ್, ಕಲಬುರಗಿಯಲ್ಲಿ ನಾಗರಾಜ್. ದರ್ಶನ್ ಗ್ಯಾಂಗ್ಗೆ ಬಂದಿಖಾನೆ ಇಲಾಖೆಯ ಖಡಕ್ ರೂಲ್ಸ್ ಅಪ್ಲೈ ಆಗುತ್ತೆ. ಕೊಠಡಿಯಲ್ಲಿ 24 ಗಂಟೆ ಸಿಸಿ ಕ್ಯಾಮೆರಾ ಕಣ್ಗಾವಲು. 4 ಆರೋಪಿಗಳಿರುವಂತಹ ಸೆಲ್ಗೆ ಪ್ರತಿನಿತ್ಯ ಜೈಲರ್ ಭೇಟಿ ಕೊಡ್ತಾರೆ. ಪ್ರತಿನಿತ್ಯ ಸಿಸಿ ಕ್ಯಾಮೆರಾ ದೃಶ್ಯಾವಳಿಯನ್ನು ಸಂಗ್ರಹಿಸಬೇಕು. ಪತ್ನಿಗೆ, ರಕ್ತ ಸಂಬಂಧಿಗಳಿಗೆ, ವಕೀಲರಿಗೆ ಮಾತ್ರ ಅವಕಾಶ ಇರುತ್ತೆ ಬಂದು ಭೇಟಿಯಾಗೋದಕ್ಕೆ. ಯಾರು ಕಲಾವಿದರು, ಅಭಿಮಾನಿಗಳು, ನಾಯಕರು, ಇವರು ಯಾವ ಭೇಟಿಗೂ ಕೂಡ ಅವಕಾಶ ಇಲ್ಲ. ಅದಕ್ಕೆಲ್ಲ ಬ್ರೇಕ್. ಸಾಮಾನ್ಯ ಬಂದಿಗೆ ಕೊಡುವಂತಹ ಸೌಲಭ್ಯ ಮಾತ್ರ ನೀಡಬೇಕು ಎನ್ನುವ ಸೂಚನೆ ಹೋಗಿದೆ. ಎಸ್ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ಪ್ರತಿನಿಧಿ ಅನಿಲ್. ಈಗ ಸಂಪರ್ಕದಲ್ಲಿದ್ದಾರೆ ಅನಿಲ್. ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿದ್ದಾರೆ. ಅಲ್ಲಿ ಖಡಕ್ ರೂಲ್ಸ್ ಯಾವುದೇ ರೀತಿಯಲ್ಲೂ ಕೂಡ ರಾಜಾತಿಥ್ಯ ಕೊಡೋ ಹಾಗಿಲ್ಲ ಅನ್ನುವ ಖಡಕ್ ಸೂಚನೆ. ಆದರೆ ಕೇವಲ ದರ್ಶನ್ಗಷ್ಟೇ ಅಲ್ಲ, ಇಡೀ ಗ್ಯಾಂಗ್ಗೂ ಕೂಡ ಇದು ಅಪ್ಲೈ ಆಗ್ತಾ ಇರುವಂಥದ್ದು. ಈಗ ಬೇರೆ ಬೇರೆ ಜೈಲುಗಳಿಗೆ ಏನು ಶಿಫ್ಟ್ ಆಗಿದ್ದಾರೆ ದರ್ಶನ್ ಗ್ಯಾಂಗ್ನ ಸದಸ್ಯರುಗಳು, ಅಲ್ಲಿ ಹೇಗಿದೆ, ಯಾವ ರೀತಿ ಖಡಕ್ ಸೂಚನೆ ಕೊಡಲಾಗಿದೆ, ಹಿಂಡಲ್ಗಾದ ಚಿತ್ರಣ ಕೊಡೋದಾದರೆ. ಹೌದು ಪ್ರತಿಮಾ, ಪರಪ್ಪನಾಗ್ರಹಾರದಲ್ಲಿ ರಾಜ್ಯಾತಿಥ್ಯ ಪಡೆದ ದರ್ಶನ್ ಹಾಗೂ ಗ್ಯಾಂಗ್ನ ಸದಸ್ಯರು ಸರ್ಕಾರಕ್ಕೆ, ಇಡೀ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಿದ್ರು. ಈ ಕಾರಣಕ್ಕೆ ಕೋರ್ಟ್ ಆದೇಶದ ಮೇರೆಗೆ ದರ್ಶನ್ ಆದಿಯಾಗಿ 10 ಅಧಿಕ ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಿರುವಂಥದ್ದು. ನಿನ್ನೆಯಷ್ಟೇ ಬೆಂಗಳೂರಿನಿಂದ ಬಳ್ಳಾರಿಗೆ ಬಂದಂತಹ ದರ್ಶನ್ಗೆ ಬಂದಿಖಾನೆ ಇಲಾಖೆ ಉತ್ತರ ಡಿ ಐ ಜಿ ಸಪ್ರೇಟಾಗಿ ಟಫ್ ರೂಲ್ಸನ್ನು ಫಾಲೋ ಮಾಡಿದರು. ಯಾವುದೇ ಕಾರಣಕ್ಕೂ ಪ್ರತ್ಯೇಕವಾಗಿರಬೇಕು, 24/7 ಆ ಕೋಟಡಿಗೆ ಸಿಸಿ ಕ್ಯಾಮ್ರಾಗಳಿರಬೇಕು, ಪತ್ನಿ ರಕ್ತ ಸಂಬಂಧಿಗಳು ಮಾತ್ರ ಭೇಟಿಗೆ ಅವಕಾಶ ಇರುವಂಥದ್ದು, ವಕಾಲತ್ತು ವಹಿಸುವ ವಕೀಲರಿಗೆ ಮಾತ್ರ ಭೇಟಿಗೆ ಅವಕಾಶ ಇರುವಂಥದ್ದು. ಅದರ ಜೊತೆಗೇ ಯಾವುದೇ ಚಿತ್ರರಂಗದ ಗಣ್ಯರಾಗಿರ್ಬೋದು, ಕಲಾವಿದರಾಗಿರ್ಬೋದು, ರಾಜಕೀಯ ನಾಯಕರ ಭೇಟಿಗೆ ಅವಕಾಶ ಇರಲಿಲ್ಲ. ಸಾಮಾನ್ಯ ಕೈದಿಗಳಿಗೆ ನೀಡುವ ಸೌಲಭ್ಯಗಳನ್ನೇ ದರ್ಶನ್ಗೂ ಕೊಡಬೇಕು ಅನ್ನುವಂತಹ ರೂಲ್ಸ್ಗಳನ್ನು ನಿನ್ನೆ ಅಷ್ಟೇ ಬಂದಿಖಾನೆ ಇಲಾಖೆ ದರ್ಶನ್ಗೆ ಮಾತ್ರ ಹೇರಿತ್ತು. ಈಗ ದರ್ಶನ್ ಜೊತೆಗೆ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಬಂದಿರತಕ್ಕಂಥ 4 ಜೈಲುಗಳ ಮುಖ್ಯ ಅಧೀಕ್ಷಕರು ಕೂಡ ಈಗ ಮತ್ತೊಂದು ಪರಿಷ್ಕೃತ ಆದೇಶ ಕೂಡ ಹೊರಡಿಸಲಾಗಿದೆ. ಬೆಳಗಾವಿ ಉತ್ತರ ವಲಯದ ಡಿ ಐ ಜಿ ಆಗಿರ್ತಕ್ಕಂಥ ಟಿ ಪಿ ಶೇಷ ಈ 4 ಜೈಲುಗಳಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಲಬುರಗಿ ಇರ್ತಕ್ಕಂಥ ನಾಗರಾಜ್ ಅನ್ನೋ ಆರೋಪಿ ಕಲಬುರಗಿಯಲ್ಲಿದ್ದಾನೆ, ವಿನಯ್ ಅನ್ನೋ ಆರೋಪಿ ವಿಜಯಪುರದಲ್ಲಿದ್ದಾನೆ, ಪ್ರದೋಷ್ ಅನ್ನೋ ಆರೋಪಿ ಬೆಳಗಾವಿ ಹಿಂಡಲ್ಗಾ ಜೈಲಲ್ಲಿದ್ದಾನೆ, ಅದರ ಜೊತೆಗೇ ಧಾರವಾಡದಲ್ಲಿ ಕೂಡ ನಾಗರಾಜ್ ಇದ್ದಾನೆ. ಹೀಗಾಗಿ ಈ 4 ಜೈಲಿನ ಮುಖ್ಯ ಅಧೀಕ್ಷಕರು ಕೂಡ ಈಗ ಸಪ್ರೇಟಾಗಿ ಟಫ್ ರೂಲ್ಸನ್ನು ಜಾರಿ ಮಾಡಿರುವಂಥದ್ದು. ಇವತ್ತಷ್ಟೇ ಆ ಆದೇಶ ಕೂಡ ಎಲ್ಲ ಜೈಲು ಮುಖ್ಯ ಅಧೀಕ್ಷಕರಿಗೂ ಕೂಡ ರವಾನೆಯಾಗಿರುವಂಥದ್ದು. ದರ್ಶನ್ಗೆ ಹೇರಿರ್ತಕ್ಕಂಥ ಎಲ್ಲ ಟಫ್ ರೂಲ್ಸ್ಗಳನ್ನು ಈ 4 ಕೈದಿಗಳಿಗೆ ಹಾಕಿರುವಂಥದ್ದು. ಇನ್ ಕೇಸ್ ಏನಾದರೂ ಅವರಿಗೆ ಸವಲತ್ತುಗಳನ್ನು ಕೊಟ್ಟರೆ ಮುಖ್ಯ ಅಧೀಕ್ಷಕರೇ ಹೊಣೆಗಾರರಾಗ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈಗ ಟಿ ಪಿ ಶೇಷ ಎಲ್ಲ ಜೈಲಿನ ಅಧಿಕಾರಿಗಳಿಗೆ ನೀಡಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಅನಿಲ್ ತಮ್ಮ ಮಾಹಿತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.